ಹೇ ಗಾಯ್ ಒಡ್ಸಾಪ್ ನಾನು ಚಿದಾನಂದ್ ವೆಲ್ಕಮ್ ಟು ಅನ್ ಅಕಾಡೆಮಿ ನಾವು ಇತ್ತು ಜೂಮ್ ಆ್ಯಪ್ ಕುರಿತಾಗಿ ನೋಡೋಣ ಓಕೆ ಝೂಮ್ ಆ್ಯಪ್ ಇಲ್ಲಿವರೆಗೆ ಒಂದು ವರದಾನದ ಆ್ಯಪ್ ಆಗಿತ್ತು ಯಾಕಂತಂದರೆ ಕೊರೋನಾ ಹೊಡೆತಕ್ಕೆ ಈಗ ಯಾವುದು ಕೆಲಸಗಳಾಗ್ತಿಲ್ಲ ಮನೆ ಬಿಟ್ಟು ಹೊರಗೆ ಹೋಗುವಂತೆಲ್ಲ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಮೀಟಿಂಗ್ ಇಲ್ಲ ಅದಕ್ಕಾಗಿ ಆನ್ಲೈನ್ನಲ್ಲಿ ಮೀಟಿಂಗ್ ಮಾಡಬೇಕು ಆನ್ಲೈನಲ್ಲಿ ಕ್ಲಾಸ್ ಮಾಡಬೇಕು ಅಂತಂದರೆ ಒಂದು ವರದಾನ ಆಗಿತ್ತು ಬಟ್ ಇದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ಕೇಂದ್ರ ಗೃಹ ಸಚಿವಾಲಯ ಈ ಆ್ಯಪ್ ಸೇಫ್ ಅಲ್ಲ ಅಂತ ಹೇಳಿ ಹೇಳಿದೆ ಹಾಗಾದರೆ ಏನಿದು ವಿಚಾರ ನೋಡೋಣ ಬನ್ನಿ ಓಕೆ ಲೆಟ್ಸ್ ಸ್ಟಾರ್ಟ್ ಓಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈಗ ನಾನು ಅನ್ಅಡೆಮಿಲಿ ಲೈವ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ಅನ್ಅಡೆಮಿಲಿ ಲೈವ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ಚಿದು ಸರ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡನ್ನು ಬಳಸಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆಲ್ರೆಡಿ ಈಗ ಕೆ ಎಸ್ ಕ್ಲೇಮ್ಸ್ ಟೆಸ್ಟ್ ಸಿರೀಸ್ ಕೂಡ ಲಾಂಚ್ ಅದರ ಸಹ ಉಪಯೋಗ ನೀವು ಪಡ್ಕೋಬೋದು ಆಮೇಲೆ ಮುಖ್ಯವಾದ ವಿಚಾರ ಕರ್ನಾಟಕ ಎಫ್ ಡಿ ಎ ಮತ್ತು ಎಸ್ ಡಿ ಎ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ ಓಕೆ ಎಲ್ಲರೂ ಲಾಕ್ಡೌನಲ್ಲಿ ಇರೋದರಿಂದ ಎಲ್ಲರೂ ಆಲ್ಮೋಸ್ಟ್ ಫ್ರೀ ಇರ್ತೀರಿ ಸ್ಟೂಡೆಂಟ್ಸ್ ಅದಕ್ಕಾಗಿ ಏನು ಮಾಡ್ರಿ ಅಂದರೆ ಏಪ್ರಿಲ್ ಹತ್ತೊಂಬತ್ತು ಆಮೇಲೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಪೇಪರ್ ಒನ್ ಹತ್ತು ಗಂಟೆಗೆ ಪೇಪರ್ ಟು ಎರಡೂವರೆಗೆ ಓಕೆ ಎಕ್ಸಾಮ್ ಇರ್ತದೆ ನೀವೇನು ಮಾಡಬೇಕು ಅದಕ್ಕೆ ಎನ್ರೋಲ್ ಆಗಬೇಕು ಎನ್ರೋಲ್ ಆಗಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಕೆಳಗೆ ಈ ವಿಡಿಯೋ ನೋಡಾಗ ಡಿಸ್ ಡಿಸ್ಕ್ರಿಪ್ಷನಲ್ಲಿ ನೋಡಿ ಅಲ್ಲಿ ಲಿಂಕ್ ಇರ್ತದೆ ಅಲ್ಲಿ ನೀವು ಏನಾಗಬೇಕು ಎನ್ರೋಲ್ ಆಗಬೇಕು ಮತ್ತು ಅದೇ ದಿನ ಸಾಯಂಕಾಲ ಆರು ಆರು ಗಂಟೆಯಿಂದ ಎಂಟೂವರೆಗೆ ಅದೇ ಎಕ್ಸಾಮ್ದು ಡಿಸ್ಕಷನ್ ಇರ್ತದೆ ಓಕೆ ಓಕೆ ಇದರ ಜೊತೆಗೆ ಯಾರು ಟಾಪ್ ಮಾಡ್ತಿರೋ ಟಾಪ್ ಟೆನ್ ಯಾರು ಬರ್ತಿರೋ ಆ ಟಾಪ್ ಟೆನ್ ಇದ್ದವ್ರಿಗೆ ಏನು ಮಾಡ್ತದೆ ಸರ್ಪ್ರೈಸ್ ಗಿಫ್ಟ್ ಸಹಿತ ಇರ್ತದೆ ಓಕೆ ಗಿಫ್ಟ್ ವಿತ್ ನಾಲೆಜ್ ಆಲ್ ದ ವೆರಿ ಬೆಸ್ಟ್ ಓಕೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಎವ್ರಿ ಸಂಡೇ ಐದರಿಂದ ಏಳು ಏನಿರ್ತದಂದರೆ ನಿಮಗೆ ಕೆ ಎಸ್ ಫ್ರೀ ಮಾಕ್ ಟೆಸ್ಟ್ ಸೀರೀಸ್ ಇರ್ತದೆ ಅದನ್ನು ಕೂಡ ನೀವು ಅಟೆಂಡ್ ಆಗಬಹುದು ನೋಡಿರಿ ಈಗ ಎಲ್ಲ ಲಾಕ್ಡೌನ್ ಇರೋದ್ರಂಥ ನೀವೆಲ್ಲ ಫ್ರೀ ಇರ್ತೀವಿ ಇದೆಲ್ಲ ಸೌಪಯೋಗ ಪಡ್ಕೊಳ್ಳಿ ನೋಡಿರಿ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದೀವಿ ಆಮೇಲೆ ಫ್ರೀ ಕೆ ಎಸ್ ಟೆಸ್ಟ್ ಸೀರೀಸ್ ನಡೀತಾ ಇದೆ ಇದರಲ್ಲ ಸೌಪಯೋಗ ಪಡ್ಕೊಳ್ಳ್ರಿ ನೀವೆಲ್ಲ ಓಕೆ ನೆಕ್ಸ್ಟ್ ನಮ್ಮ ಟಾಪ್ ಎಜುಕೇಟರ್ಸ್ ಜೊತೆಗೆ ನೀವು ಕಲಿಬೋದು ಇದು ನಮ್ಮ ಟೀಮ್ ಓಕೆ ಮತ್ತು ಡೈಲಿ ನಾನ್ ಸೆಷನ್ ಕೂಡ ಇರ್ತದೆ ನಾನ್ ಸೆಷನ್ ಕೂಡ ನೀವು ವಾಚ್ ಮಾಡ್ಬೋದು ಓಕೆ ನಮ್ಮ ಟೀಮ್ ಆಲ್ರೆಡಿಗ ಕೆ ಎಸ್ ಫಿಲಿಮ್ಸ್ಗೆ ಏನು ಎಕ್ಸಾಮ್ಗೆ ಏನು ಸಿರೀಸ್ ಬೇಕೋ ಎಲ್ಲವನ್ನು ಕೂಡ ಸಬ್ಜೆಕ್ಟ್ ವೈಸ್ ಮಾಡಿಟ್ಟಿದ್ದಾರೆ ಆ ಸಬ್ಜೆಕ್ಟ್ ವೈಸ್ ಇನ್ಫಾರ್ಮೇಷನನ್ನು ನೀವೆಲ್ಲರೂ ಪಡೆದುಕೊಳ್ಬೋದು ಓಕೆ ಸಬ್ಸ್ಕ್ರಿಪ್ಷನ್ ಇರ್ತದೆ ಅಲ್ಲಿ ಕೂಡ ನೀವು ಕಲಿಬೋದು ಒನ್ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ ಟ್ವೆಲ್ ಮಂತ್ ಟ್ವೆಂಟಿ ಫೋರ್ ಮಂತ್ ಕೋರ್ಸ್ ಇರ್ತದೆ ಈ ಕೋರ್ಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ನೀವು ಎನ್ರೋಲ್ ಮಾಡ್ಕೊಳ್ಬೋದು ಆಮೇಲೆ ನೀವು ಇದಕ್ಕೆ ನನ್ನ ಒಂದು ರೆಫ್ರಲ್ ಕೋಡ್ ಸರ್ ಲೆವೆನ್ ಅಂತಕ್ಕಂಥ ರೆಫ್ರಲ್ ಕೋಡ್ ಬಳಸಿದರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂದರೆ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗ್ತದೆ ಓಕೆ ಇದನ್ನು ನೀವು ಏನು ಮಾಡ್ಕೋಬೇಕು ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಇರ್ತದೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನೀವು ಏನು ಮಾಡ್ಕೋಬೇಕು ಆ್ಯಪನ್ನು ಹಾಕ್ಕೊಳ್ಬೇಕು ಆಮೇಲೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗ್ಬೋದು ಅಲ್ಲಿಗೆ ಮತ್ತೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಸರ್ ಅಫಿಷಿಯಲ್ ಓಕೆ ನೆಕ್ಸ್ಟ್ ಇವತ್ತು ಮಾತಾಡ್ತಕ್ಕಂಥ ಈ ಝೂಮ್ ಆ್ಯಪ್ ವಿಚಾರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಡ್ತದೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಝೂಮ್ ಆ್ಯಪ್ ವಿಚಾರ ಅನ್ನೋದು ಬಹಳ ಮುಖ್ಯ ಆಗ್ತದೆ ದಿಸ್ ಇಸ್ ರಿಲೇಟ್ ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಓಕೆ ಮುಖ್ಯವಾಗಿ ಐ ಎ ಎಸ್ ಫ್ಲೇಮ್ಸ್ಗೂ ಬರ್ಬೋದು ಕೆ ಎಸ್ ಫ್ಲೇಮ್ಸ್ಗೂ ಬರ್ಬೋದು ಆಮೇಲೆ ಮೇನ್ಸ್ ಪೇಪರ್ ತ್ರೀ ಆಮೇಲೆ ಐ ಎಸ್ ಮೇನ್ಸ್ ಪೇಪರ್ ತ್ರೀ ಕೂಡ ಹೆಲ್ಪ್ ವಿಚಾರ ಅದು ಓಕೆ ನೋಡೋಣ ಓಕೆ ಈ ಝೂಮ್ ಆ್ಯಪ್ ಏನಿದು ಬೇಸಿಕಲಿ ಝೂಮ್ ಕ್ಲೌಡ್ ಮೀಟಿಂಗ್ ಆ್ಯಪ್ ಇದರಿಂದ ನೋಡಿರಿ ಒಂದು ನೀವು ಮೀಟಿಂಗ್ ಮಾಡ್ಬೋದು ಓಕೆ ಆನ್ಲೈನ್ ಕ್ಲಾಸಸ್ ಮಾಡ್ಬೋದು ಓಕೆ ವೀಡಿಯೋ ಕಾಲಿಂಗ್ ಟೈಪ್ ನಿಮಗೆಲ್ಲ ಸೌಲಭ್ಯ ಇದೆ ಇಲ್ಲಿ ಓಕೆ ಈ ಕೊರೋನಾ ಹೊಡೆತಕ್ಕೆ ಸಿಕ್ಕ ಮನೆಯಲ್ಲಿ ಏನು ಉಳಿದಿರ್ತಾರೋ ಅವರೆಲ್ಲರಿಗೂ ಒಂದು ಬೇರೆ ಕೇ ಒಂದು ವರದಾನ ಇದು ಓಕೆ ಇದನ್ನು ಯಾರು ಸೃಷ್ಟಿ ಮಾಡಿದ್ರು ಅಂದರೆ ಎರಿಕ್ ಯುವಾನ್ ಅಂತೇಳಿ ಎರಿಕ್ ಯುವಾನ್ ಎಲ್ಲಿ ಅಂತಂದರೆ ಅಮೇರಿಕಾ ದೇಶದಲ್ಲಿ ಅಮೇರಿಕಾ ದೇಶದಲ್ಲಿ ಓಕೆ ಯಾರು ಇವನ್ ಅಮೇರಿಕ ದೇಶದಲ್ಲಿ ಇದರ ಕೇಂದ್ರ ಎಲ್ಲಿದೆ ಅಂತಂದರೆ ಅಮೇರಿಕದ ಕ್ಯಾಲಿಫೋರ್ನಿಯಾ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಈ ಝೂಮ್ ಆ್ಯಪ್ನ ಏನಿದೆ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇದೆ ಓಕೆ ವಿಚಾರ ಇಷ್ಟೇ ಇದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ಕೇಂದ್ರ ಗೃಹ ಸಚಿವಾಲಯ ಏನು ಮಾಡಿದೆ ಈ ಝೂಮ್ ಆ್ಯಪ್ ಸೇಫ್ ಅಲ್ಲ ಅಂತ ಹೇಳಿ ಹೇಳಿದೆ ಯಾಕೆ ಸೇಫ್ ಅಲ್ಲ ಅಂತಂದರೆ ಇದು ಅಮೇರಿಕ ದೇಶದ ಆ್ಯಪ್ ಆಗಿದ್ದರೂ ಸಹಿತ ಇದರ ಸರ್ವರುಗಳು ಚೀನಾದೊಂದಿಗೆ ಬೆಸೆದುಕೊಂಡಿವೆ ಅಂತಕ್ಕಂಥ ಒಂದು ಆಘಾ ಆಘಾತಕಾರಿ ಮಾಹಿತಿ ಹೊರಬಂದಿದೆ ಆಲ್ರೆಡಿ ಈಗ ಐದು ಲಕ್ಷ ಖಾಸಗಿ ಮಾಹಿತಿಗಳು ಹೊರಬಿದ್ದಿವೆ ಅಂತಕ್ಕಂಥ ವಿಚಾರ ಬಂದಿದೆ ಅದಕ್ಕಾಗಿ ನಮ್ಮ ಗೃಹ ಸಚಿವಾಲಯ ಒಂದು ಅನ್ನು ಮುಂದಿಟ್ಟು ಎಲ್ಲ ಒಂದು ನಾಗರಿಕರಿಗೆ ಎಚ್ಚರಿಕೆಯನ್ನು ನೀಡ್ತದೆ ಇಲ್ಲಿ ಡಾಟಾ ಪ್ರೊಟೆಕ್ಷನ್ ಇಲ್ಲ ಆಲ್ರೆಡಿ ದಿನ ಐದು ಲಕ್ಷ ಜನರ ಮಾಹಿತಿ ಏನಾಗಿದೆ ಈಗ ಹೊರಬಿದ್ದಿದೆ ಓಕೆ ಅದಕ್ಕಾಗಿ ಡಾಟಾ ಪ್ರೊಟೆಕ್ಷನ್ ವಿಚಾರವಾಗಿ ಇದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕು ಅಥವಾ ಇದನ್ನು ತೆಗೆದುಹಾಕಬೇಕು ಓಕೆ ಇನ್ನು ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೇಳಿರ್ತಕ್ಕಂಥ ವಿಚಾರವನ್ನು ಎಲ್ಲ ಗಮನಿಸಬೇಕಾಗ್ತದೆ ಗೃಹ ಸಚಿವಾಲಯ ಏನು ಹೇಳಿದೆ ಈ ಒಂದು ಏನು ಆ್ಯಪ್ ಇದನ್ನು ಜೂಮ್ ಆ್ಯಪ್ ಈ ಝೂಮ್ ಆ್ಯಪ್ ಅಮೇರಿಕದ ಆ್ಯಪ್ ಆಗಿದ್ದರೂ ಸಹಿತ ಚೀನಾದ ಸರ್ವರ್ನೊಡನೆ ಬೇಸಿದುಕೊಂಡಿದೆ ಅಂಥೇಳಿ ಹೇಳಿದೆ ಇದು ಆಲ್ರೆಡಿ ಓಕೆ ಇನ್ನು ನೆಕ್ಸ್ಟ್ ಇದಕ್ಕಿಂತ ಮೊದಲು ಸರ್ಟ್ ಇನ್ ಅಂಥೇಳಿ ಸಿ ಇ ಆರ್ ಟಿ ಸರ್ಟ್ ಇನ್ ಅಂತೇಳಿ ಹಂಗಂತಂದರೆ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇದು ಯಾವ ಒಂಟ್ರಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಓಕೆ ಇದು ಆಲ್ರೆಡಿ ಇನ್ಫಾರ್ಮ್ ಆಡಿತು ಯಾವಾಗ ಅಂತಂದರೆ ಮಾರ್ಚ್ ಮೂವತ್ತಕ್ಕೇನೆ ಕ್ಲಿಯರ್ ಆಗಿ ಹೇಳ್ತು ಈ ಝೂಮ್ ಆ್ಯಪ್ ಏನಿಲ್ಲ ಸೇಫ್ ಅಲ್ಲ ಇಲ್ಲಿ ಮಾಹಿತಿಗಳು ಏನಾಗ್ತಾ ಇವೆ ಕದ್ದಾಲಿಕೆ ಆಗ್ತಾಯಿವೆ ಈ ನೋಡ್ರಿ ಮೀಟಿಂಗ್ ಆಗಿರ್ಬೋದು ಡೀಟೇಲ್ಸ್ ಆಗಿರ್ಬೋದು ಕನ್ವರ್ಸೇಷನ್ ಆಗಿರ್ಬೋದು ಈ ಮೂರು ವಿಚಾರಗಳನ್ನ ಏನು ಮಾಡಲಾಗ್ತದೆ ಹ್ಯಾಕ್ ಮಾಡಲಾಗ್ತದೆ ಅಥವಾ ಕದಿಯಲಾಗುತ್ತದೆ ಅದರ ಮಾಹಿತಿಯನ್ನು ಕದಿಯಲಾಗ್ತದೆ ಈ ಮಾಹಿತಿಯನ್ನು ಕದ್ದು ಏನು ಮಾಡ್ತಾರೆ ಅಂತ ನೀವು ಕೇಳ್ಬೋದು ನಿಮ್ಮ ಪರ್ಸನಲ್ ವಿಚಾರನ ಡಾರ್ಕ್ ವೆಬ್ಗೆ ಮಾರಾಟ ಮಾಡಲಾಗ್ತದೆ ಡಾರ್ಕ್ ವೆಬ್ ಏನಿದು ಡಾರ್ಕ್ ವೆಬ್ ಅಂತಕ್ಕಂಥದ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಡಾರ್ಕ್ ವೆಬ್ಗೆ ಮಾರಾಟ ಮಾಡಿದಾಗ ಅವರು ನಿಮಗೆ ಹಣದ ಮೊರೆಯನ್ನಿಟ್ಟು ಏನು ಮಾಡ್ಬೋದು ಎಸ್ ನಿಮ್ಮ ಮಾಹಿತಿಯನ್ನು ಬಿಡುಗಡೆ ಕಳಿಸ್ತೀವಿ ಅಂತೇಳಿ ಹೀಗೆ ಅದಕ್ಕೆ ಹಾಕ್ಬೋದು ಈ ಮೊದಲು ಆದರೂ ನೋಡಿದರೆ ನೀವು ಕೆಲವೊಂದು ಸೈಬರ್ ಆಗ್ತಿತ್ತು ಸೇಮ್ ಅದರ ಟೈಪ್ ಆಮೇಲೆ ಏನಾಗ್ತದೆ ನಿಮ್ಮ ಮೊಬೈಲ್ ಇರತಕ್ಕಂಥ ಮಾಹಿತಿ ಹ್ಯಾಕರ್ಗಳ ಕೈಯಲ್ಲಿ ಆರಾಮಾಗಿ ಸಿಗ್ಬೋದು ಓಕೆ ಈ ರೀತಿಯಾದ ಪರಿಸ್ಥಿತಿ ಇದೆ ನೆಕ್ಸ್ಟ್ ಯಾರು ಹ್ಯಾಕ್ ಮಾಡಿದರು ಅನ್ನೋದೇ ಗೊತ್ತಾಗಲ್ಲ ಯಾರು ಹ್ಯಾಕ್ ಮಾಡಿದರು ಅವ್ರ ಸಹಿತ ಏನೇನೋ ಗೊತ್ತಾಗಲ್ಲ ಓಕೆ ಇನ್ನು ಇಲ್ಲಿ ನಾನು ಹೇಳಿದೆ ನಿಮಗೆ ಡಾರ್ಕ್ ವೆಬ್ ಏನಿದು ಡಾರ್ಕ್ ವೆಬ್ ಓಕೆ ಇಲ್ಲಿ ಡಾರ್ಕ್ ವೆಬ್ ನೋಡಬೇಕಂತಂದರೆ ಅದಕ್ಕಿಂತ ಮೊದಲು ಡಿ ಡೀಪ್ ವೆಬ್ ನೋಡಬೇಕು ಡಿಪ್ ವೆಬ್ ಮೊದಲನೇ ಅದಕ್ಕಿಂತ ಮೊದಲು ಸರ್ಫೇಸ್ ವೆಬ್ ನೋಡಬೇಕು ಏನಿದು ಸರ್ಫೇಸ್ ವೆಬ್ ಡೀಪ್ ವೆಬ್ ಡಾರ್ಕ್ ವೆಬ್ ಈ ಸರ್ಫೇಸ್ ವೆಬ್ ಅಂದರೆ ವೆರಿ ವೆರಿ ಸಿಂಪಲ್ ಈಗ ಗೂಗಲ್ ಇರ್ತದೆ ಅಂತ ಅಂದ್ಕೊಡ್ರಿ ಓಕೆ ಗೂಗಲ್ ಸರ್ಚ್ ಎಂಜಿನ್ ಇದೆ ನೀವು ಹೋಗಿ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಏನು ಬೇಸಿಕ್ ಇನ್ಫಾರ್ಮೇಷನ್ ಬೇಕು ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ಅದೇನದು ಸರ್ಫೇಸ್ ವೆಬ್ ಓಕೆ ಇನ್ನು ಕೆಲವೊಂದು ಮಾಹಿತಿಗಳು ಏನಾಗ್ತದೆ ನಿಮಗೆ ನಿಮಗೆ ಈಸಿಯಾಗಿ ಅವೈಲೇಬಲ್ ಇರೋಲ್ಲ ಫಾರ್ ಎಕ್ಸಾಂಪಲ್ ಈಗ ಮೆಡಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಲೀಗಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಆಮೇಲೆ ಸೈಂಟಿಫಿಕ್ ವಿಜ್ಞಾನದ ರಿಪೋರ್ಟ್ಗಳಾಗಿರ್ಬೇಕು ಈಗ ಯಾವುದಾದ್ರೂ ಕೊ ವೆಬ್ಸೈಟ್ಗಾಗಿ ಯಾವುದಾದ್ರು ಚಾನಲ್ಗಾಗಿ ಸಬ್ಸ್ಕ್ರೈಬ್ ಇದ್ದ್ರಿ ಅಂತಂದರೆ ಆ ಸಬ್ಸ್ಕ್ರಿಪ್ಷನ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರೋಂಗಿಲ್ಲ ಯಾರು ನಡೆಸ್ತಾರೋ ಅವರಿಗೆ ಗೊತ್ತಿರ್ತದೆ ಆಮೇಲೆ ಸಪ್ರೇಟ್ ಇರ್ತದೆ ಆ ಬೇಸ್ ಬಗ್ಗೆ ಮಾಹಿತಿ ಇರೋಂಗಿಲ್ಲ ಆಮೇಲೆ ಗೌರ್ಮೆಂಟದು ಏನಾದರೂ ವಿಚಾರಗಳಿತ್ತು ಅಂತಂದರೆ ಆ ಗೌರ್ಮೆಂಟ್ ಅದನ್ನು ಏನು ಮಾಡೋಂಗಿಲ್ಲ ಡಿಸ್ಕ್ಲೋಸ್ ಮಾಡಂಗಿಲ್ಲ ಅದಕ್ಕಾಗಿ ಅದರ ಮಾಹಿತಿ ನಮಗೆ ಗೊತ್ತಾಗೋದಿಲ್ಲ ಆಮೇಲೆ ಕೆಲವೊಂದು ಕಂಪನಿಗಳ ಸ್ಪೆಸಿಫಿಕ್ ರಿಪೋರ್ಟ್ ಇರ್ತದೆ ಓಕೆ ಸ್ಪೆಸಿಫಿಕ್ ರಿಪೋರ್ಟ್ ಕೊಡ್ತೇವೆ ಆ ಎಲ್ಲ ರಿಪೋರ್ಟ್ ಗೊತ್ತಂಗಿಲ್ಲ ಯಾರು ಅದರದ ಅಥೋರೈಜೇಷನ್ ಹೊಂದಿರ್ತಾರೋ ಆ ಅಥೋರೈಜೇಷನ್ದವ್ರಿಗೆ ಮಾತ್ರ ಗೊತ್ತಾಗ್ತದೆ ಅರ್ಥ ಮಾಡ್ಕೊಳ್ಳಿ ಸರ್ಫೇಸ್ ವೆಬ್ ಅಂದರೆ ನೀವು ಈಸಿಯಾಗಿ ಕ್ಲಿಕ್ ಮಾಡಿ ಯಾವ ಮಾಹಿತಿಯನ್ನು ಏನು ಪಡ್ಕೋತಿರ ನೀವು ಪಡ್ಕೋತಿರೋ ಅದು ಸರ್ಫೇಸ್ ವೆಬ್ ಏನು ಅಥೋರೈಸ್ಡ್ ಎಕ್ಸಸ್ ಏನು ಬರ್ತದನೋ ಅದು ಡೀಪ್ ವೆಬ್ ಇನ್ನೊಂದು ಡಾರ್ಕ್ ವೆಬ್ ದಿಸ್ ಈಸ್ ಡೇಂಜರಸ್ ಓಕೆ ಇಲ್ಲಿವರೆಗೆ ಏನಾಯ್ತದ ಇದು ಡೀಪ್ ವೆಬ್ ಆಯಿತು ಏನು ಕೆಳಗಿನ ಈ ಪೋರ್ಷನ್ ಏನಿದನು ದಿಸ್ ಈಸ್ ಡಾರ್ಕ್ ವೆಬ್ ಇಲ್ಲಿ ಇಲ್ಲಿಗಲ್ ವೆಬ್ಸೈಟ್ಸ್ ಓಕೆ ಇಲ್ಲಿಗಲ್ ವೆಬ್ಸೈಟ್ಸ್ ಸರ್ಕಾರದ ಕಣ್ಣಿಗೆ ಕೂಡ ಇವ್ರು ಕನ್ಕೊಳಲ್ಲ ಆ ಮಟ್ಟಿಗೆ ಇರ್ತದೆ ಆಮೇಲೆ ಎನ್ಕ್ರಿಪ್ಟೆಡ್ ವೆಬ್ಸೈಟ್ ನೀವು ಎನ್ಕ್ರಿಪ್ಟ್ ಅಂತಂದರೆ ಏನೇ ಮಾಡಿದರೂ ಇದರ ಜಾಲವನ್ನು ನಿಮಗೆ ಪತ್ತೆ ಹಚ್ಚಲಿಕ್ಕೆ ಆಗುವುದಿಲ್ಲ ಓಕೆ ಇಲ್ಲಿಂದ ಏನು ಮಾಡೋದು ವೆಬ್ಸೈಟ್ಗಳಿಂದ ಸೆಲ್ ಅಂದರೆ ಡ್ರಗ್ಗಳನ್ನ ಮಾರಾಟ ಮಾಡ್ತಾರೆ ಡ್ರಗ್ಸ್ ಡ್ರಗ್ ಮಾರಾಟ ಆಗುತ್ತೆ ಆಮೇಲೆ ಸ್ಮಗ್ಲಿಂಗ್ ಈ ರೀತಿ ಅಥವಾ ವಿಚಾರಗಳಾಗ್ತವೆ ಆಮೇಲೆ ಪ್ರೈವೇಟ್ ಕಮ್ಯುನಿಕೇಷನ್ ಫಾರಮ್ಸ್ ಇರ್ತವೆ ಪ್ರೈವೇಟ್ ಕಮ್ಯುನಿಕೇಷನ್ ಅಂತಂದರೆ ಯಾರು ಎಲ್ಲಿಂದ ಕನೆಕ್ಟ್ ಮಾಡಿದ್ರು ಈ ನೋಡ್ರಿ ಇಲ್ಲಿಂದ ನಾನು ಸರ್ಚ್ ಮಾಡಿದರೆ ಒಂದು ಇನ್ಫಾರ್ಮೇಷನ್ ಬೇಕಾಯ್ತಾರೆ ಆ ಇನ್ಫಾರ್ಮೇಷನ್ ಟಕ್ ಅಂತ ನಂಗೆ ಸಿಕ್ಕಬಿಡ್ತದೆ ಓಕೆ ಇಲ್ಲಿ ಯಾರು ಅಥರೈಸ್ ಆದರೂ ಅಥರೈಸ್ಡ್ ಮಾಹಿತಿ ಪಟಕ್ನ ಸಿಗ್ಬಿಡ್ತದೆ ಆದರೆ ಈ ಡಾರ್ಕ್ ವೆಬ್ನಲ್ಲಿ ಏನು ಚಟುವಟಿಕೆ ಆಗುತ್ತೋ ಅದು ಹೊರಗಿನ ಜಗತ್ತಿಗೆ ಯಾರಿಗೂ ಗೋಚರಿಸುವುದೇ ಇಲ್ಲ ಪರಿಗಣಗತಿಗೆ ಯಾರಿಗೂ ಗೋಚರಿಸುವುದಿಲ್ಲ ಅದಕ್ಕಾಗಿ ನಿಮ್ಮ ಮಾಹಿತಿಯನ್ನು ನೀವು ಝೂಮ್ ಆ್ಯಪ್ ಕ್ಲೌಡ್ ಮೀಟಿಂಗ್ನಲ್ಲಿ ಏನು ಮಾಡ್ತಿದ್ರು ಆ ಮಾಹಿತಿಗಳು ಹ್ಯಾಕಾಗಿ ಡಾರ್ಕ್ ವೆಬ್ಗೆ ಹೋಯಿತು ಅಂತಾದರೆ ನಾವು ಅಪಾಯದಲ್ಲಿದ್ದೀವಿ ಅಂತಾನೆ ಅರ್ಥ ಓಕೆ ನೆಕ್ಸ್ಟ್ ಹಾಗಾದರೆ ಈ ಝೂಮ್ ಆ್ಯಪನ್ನು ಡಿಲೀಟ್ ಮಾಡಬೇಕಾ ಓಕೆ ಈ ಝೂಮ್ ಆ್ಯಪನ್ನು ತೆಗೆದೇ ಹಾಕಬೇಕಾ ಓಕೆ ಹಾ ತೆಗೆದೇ ಹಾಕಬೇಕು ಅಂತೇನಿಲ್ಲ ನೀವು ಬಳಸ್ಕೊಳ್ಬೋದು ಇದಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನು ಮಾಡಿದೆ ಒಂದು ಗೈಡ್ಲೈನ್ಸ್ ಗೈಡ್ಲೈನ್ಸನ್ನು ಕೊಟ್ಟಿದೆ ಯಾಕಂತಂದರೆ ನಮ್ಮ ಭಾರತದ್ದು ಯಾವುದೂ ಇಂಥ ಒಂದು ಆ್ಯಪ್ ಇಲ್ಲ ಈ ಝೂಮ್ ಆ್ಯಪ್ ಏನು ಮೀಟಿಂಗ್ ಆ್ಯಪ್ ಇದನ್ನು ಇಂತಹ ಭಾರತದ ಆ್ಯಪ್ ಯಾವುದೂ ಇಲ್ಲ ರೆಡಿ ಮಾಡಿಲ್ಲ ಅದಾಗಲೀ ಈಗ ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ ಟೆಂಡ್ರನ್ನು ಕರೆದಿದೆ ಓಕೆ ಯಾರಾದರೂ ಬಂದು ನೀವು ಬೆಸ್ಟಾಗಿ ಇಂಥ ಆ್ಯಪನ್ನು ಕ್ರಿಯೇಟ್ ಮಾಡಿದ್ರೆ ಅವರಿಗೆ ಒಂದು ಕೋಟಿ ರೂಪಾಯಿಗಳನ್ನು ಕೊಡಲಾಗ್ತದೆ ಅಂಥೇಳಿ ಆಲ್ರೆಡಿ ಹೇಳಿದ್ದಾರೆ ಒಂದು ಕೋಟಿ ರೂಪಾಯಿಗಳನ್ನು ಕೊಡಲಾಗುವುದು ಅಂಥೇಳಿ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಹಾಗಾದರೆ ಈ ಝೂಮ್ ಆ್ಯಪನ್ನು ನಾವು ಏನು ಮಾಡಬೇಕು ತೆಗೆದು ಹಾಕಬೇಕಾ ಡಿಲೀಟ್ ಮಾಡಬೇಕಾ ಡಿಲೀಟ್ ಮಾಡಬೇಕು ಅಂತೇನಿಲ್ಲ ಕೆಲವೊಂದು ಗೈಡ್ಲೈನ್ಸ್ಗಳಿವೆ ಆ ಗೈಡ್ಲೈನ್ಗಳನ್ನು ಫಾಲೋ ಮಾಡಿದ್ರೆ ಇದನ್ನು ಇಟ್ಕೊಳ್ಬೋದು ಬಳಸ್ಬೋದು ಏನು ಸಮಸ್ಯೆ ಇಲ್ಲ ಓಕೆ ಏನು ಹಾಗಾದ್ರೆ ಸೆಟ್ ನ್ಯೂ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಫಾರ್ ಈಚ್ ಮೀಟಿಂಗ್ ಪ್ರತಿಯೊಂದು ಮೀಟಿಂಗ್ ಏನು ಮಾಡ್ತಿರೋ ಪ್ರತಿಯೊಂದು ಮೀಟಿಂಗೂ ಐ ಡಿ ಆ್ಯಂಡ್ ಪಾಸ್ವರ್ಡ್ ಈಗ ನೀವು ಝೂಮ್ ಆ್ಯಪನ್ನು ಇನ್ನೊಬ್ಬರ ಜೊತೆ ಕನೆಕ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಮುಖ್ಯವಾಗಿ ಬೇಕು ಒಂದು ಐ ಡಿ ಬೇಕು ಇನ್ನೊಂದು ಪಾಸ್ವರ್ಡ್ ಬೇಕು ತಿಳಿತಾ ಪ್ರತಿಯೊಂದು ಮೀಟಿಂಗ್ ಏನು ಮಾಡ್ತಿರ್ತೀರೋ ಪ್ರತಿಯೊಂದು ಮೀಟಿಂಗು ಐ ಡಿ ಪಾಸ್ವರ್ಡ್ ಏನು ಬೇಕು ಹೊಸದೇ ಇರಬೇಕು ಇದು ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರೋದು ಅಂದರೆ ನೀವು ಇದರಿಂದ ಈ ಹ್ಯಾಕಿಂಗ್ನಿಂದ ನೀವು ತಪ್ಸ್ಕೊಳ್ಬೇಕು ಅಂತಂದರೆ ಹ್ಯಾಕಿಂಗ್ನಿಂದ ನೀವು ತಪ್ಸ್ಕೊಳ್ಬೇಕು ಅಂತಂದರೆ ಪ್ರತಿ ಸಲವೂ ಹೊಸ ಐ ಡಿ ಹೊಸ ಪಾಸ್ವರ್ಡನ್ನು ಬಳಸ್ರಿ ಈಚ್ ಮೀಟಿಂಗ್ಗೆ ಆಮೇಲೆ ಅಲ್ಲಿ ವೇಟಿಂಗ್ ರೂಮ್ ಅಂತ ಹೇಳಿ ಒಂದು ಆಪ್ಷನ್ ಇರ್ತದೆ ಓಕೆ ಎಲ್ಲ ನೋಡಿರಿ ಇಲ್ಲಿ ಹೇಳ್ತಾರೆ ಎನೇಬಲ್ ದ ವೇಟಿಂಗ್ ರೂಮ್ ಸೊ ದ್ಯಾಟ್ ಎವ್ರಿ ಯೂಸರ್ ಕ್ಯಾನ್ ಎಂಟರ್ ಓನ್ಲಿ ವೆನ್ ದ ಹೋಸ್ಟ್ ಹೋಸ್ಟ್ ಹೂ ಈಸ್ ಕಂಡಕ್ಟಿಂಗ್ ದಿ ಮೀಟಿಂಗ್ ಅಡ್ಮಿಟ್ಸ್ ದೆಮ್ ಓಕೆ ಇಲ್ಲಿ ಸಿಂಪಲ್ ಏನಾಗ್ತದೆ ಮೊದಲೊಂದು ವೇಟಿಂಗ್ ರೂಮನ್ನು ಎನೇಬಲ್ ಮಾಡಿಕೊಂಡು ಈ ಹೋಸ್ಟ್ ಯಾವಾಗ ತಗೊಳ್ತಾರೋ ಆವಾಗ ಮಾತ್ರ ಎಂಟ್ರ್ ಆಗುವಂಥದ್ದು ಓಕೆ ಅಂದರೆ ಈ ಹೋಸ್ಟ್ ಎಂಟ್ರ್ ಕೊಟ್ಟಾಗ ಮಾತ್ರ ಯಾರನ್ನ ಅಡ್ಮಿಟ್ ಮಾಡ್ಕೊಳ್ತಾರೋ ಅವರು ಮಾತ್ರ ಬರುವಂತೆ ಒಂದು ವೇಟಿಂಗ್ ರೂಮನ್ನು ಕ್ರಿಯೇಟ್ ಮಾಡಬೇಕು ಆಮೇಲೆ ಈ ಟೆಸ್ಟ್ ಮಾಡೋದಿತ್ತಂದರೆ ಡಿಸೇಬಲ್ ಮಾಡಬೇಕು ಏನು ಡಿಸೇಬಲ್ ಮಾಡಬೇಕು ಅಂದರೆ ಜಾಯಿನ್ ಬಿಫೋರ್ ದಿ ಟೆಸ್ಟ್ ಈಗ ಏನಾದ್ರು ಟೆಸ್ಟ್ ನಡೀತಾ ಇತ್ತು ಅಂದರೆ ಅದಕ್ಕಿಂತ ಮೊದಲೇ ಆ ಟೆಸ್ಟ್ಗಿಂತ ಮೊದಲೇ ಏನು ಮಾಡೋದಿಲ್ಲ ಜಾಯಿನ್ ಆಗಬಾರ್ದು ಅದನ್ನು ಏನು ಮಾಡ್ರಿ ಡಿಸೇಬಲ್ ಮಾಡ್ರಿ ಆಮೇಲೆ ಅಲೋ ಸ್ಕ್ರೀನ್ ಶೇರಿಂಗ್ ಬೈ ಹೋಸ್ಟ್ ಓನ್ಲಿ ಯಾರು ಈಗ ಏನು ನೋಡ್ರಿ ಈಗ ಮೀಟಿಂಗ್ ನಡೀತಾ ಇದೆ ಅಂತ ಅಂದ್ಕೊಡ್ರಿ ಈಗ ಓಕೆ ಇಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ತಕ್ಕಂಥ ಹೋಸ್ಟ್ ಇರ್ತಾರೆ ಇಲ್ಲೆಲ್ಲ ಬೇರೆ ಬೇರೆ ಟೀಮ್ ಇದೆ ಅಂತ ಅನ್ಕೊಳ್ರಿ ಓಕೆ ಇಲ್ಲಿ ಸ್ಕ್ರೀನನ್ನು ಏನು ಕಾಣ್ತಾ ಇರ್ತದೆ ಈ ಸ್ಕ್ರೀನನ್ನು ಯಾರು ಶೇರ್ ಮಾಡಬೇಕು ಓನ್ಲಿ ಹೋಸ್ಟ್ ಮಾತ್ರ ಮಾಡಬೇಕು ಎಲ್ಲರೂ ಮಾಡುವಂತಿಲ್ಲ ಓಕೆ ಅಲೋ ಸ್ಕ್ರೀನ್ ಶೇರಿಂಗ್ ಬೈ ಹೋಸ್ಟ್ ಓನ್ಲಿ ಏನು ಮೀಟಿಂಗ್ ಏನು ತೊಳ್ತಿರ್ತಾರೋ ಹೋಸ್ಟ್ ಅಂತ ಏನಾರೋ ಯಾರು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೋ ಅವ್ರು ಮಾತಾಡ್ದಂಗೆ ಆಮೇಲೆ ಡಿಸೇಬಲ್ ಮಾಡೋಕೆ ಮತ್ತೆ ಡಿಸೇಬಲ್ ಮಾಡ್ಕೊ ಅಂದ್ರೆ ಅಲೋ ರಿಮೂವ್ ಪಾರ್ಟಿಸಿಪೆಂಟ್ಸ್ ಟು ರೂ ತಿಳಿತಾ ಅರ್ಥತೆ ಅಂದರೆ ಈ ಪಾರ್ಟಿಸಿಪೇಟ್ ಏನು ಮಾಡ್ತಾ ರೀಜನ್ ಆಗ್ತಿರ್ತದೋ ಅಂದರೆ ರಿಮೋ ಅವರು ಅದನ್ನು ಏನು ಮಾಡಬೇಕು ಡಿಸೇಬಲ್ ಮಾಡಲೇಬೇಕು ಆಮೇಲೆ ಟ್ರಾನ್ಸ್ಫರ್ ಆಪ್ಷನ್ ಈ ಅಲ್ಲಿ ಟ್ರಾನ್ಸ್ಫರ್ ಆಪ್ಷನ್ ಅಂತ ಹೇಳಿ ಆಪ್ಷನ್ ಬರ್ತದೆ ಆ ಫೈಲ್ ಟ್ರಾನ್ಸ್ಫರ್ ಏನು ಮಾಡ್ತಿರ್ತಾರೆ ನೀವು ಡಾಕ್ಯುಮೆಂಟ್ ಏನು ಟ್ರಾನ್ಸ್ಫರ್ ಇತ್ತು ಅದನ್ನು ಕೂಡ ಏನು ಮಾಡ್ರಿ ಡಿಸೇಬಲ್ ಮಾಡಿರಿ ಇಲ್ಲಿ ನಿಮ್ಮ ಮಾಹಿತಿಗಳು ಹೆಚ್ಚಿಗೆ ಕದಾಲಿಗೆ ಆಗ್ತದಂಥ ಚಾನ್ಸಸ್ ಇರ್ತದೆ ಓಕೆ ಲಾಕ್ ದಿ ಕಾನ್ಫರೆನ್ಸ್ ಒನ್ಸ್ ದ ಅಟೆಂಡೀಸ್ ಹ್ಯಾವ್ ಜೋನಡ್ ಇಲ್ಲಿ ನಿಮ್ಮ ಕಾನ್ಫರೆನ್ಸ್ ಇನ್ನೇನು ಜರುಗ್ತಿರ್ತದೆ ಅವಾಗೆಲ್ಲ ಎಷ್ಟು ಜನ ಬೇಕೋ ಈಗ ಒಂದು ಹತ್ತು ಜನ ಮಾಡ್ತೀರಿ ಅಂತಕೊಳ್ತಾರೆ ಮೀಟಿಂಗ್ ಒಬ್ಬ ಹೋಸ್ಟ್ ಇದ್ದಾನೆ ಹತ್ತು ಜನ ನೀವು ಅಲ್ಲಿ ಸದಸ್ಯರಿದ್ದೀರಿ ಹತ್ತು ಜನ ಬಂದ ಮೇಲೆ ಏನು ಮಾಡಬೇಕಾದ್ರೆ ಲಾಕ್ ಮಾಡ್ಬೇಕು ಆ ಕಾನ್ಫರೆನ್ಸ್ ಏನು ಮಾಡಬೇಕಲ್ಲೇ ಲಾಕ್ ಮಾಡಬೇಕು ಎಲ್ಲ ಅಟೆಂಡೀಸ್ ಅಂದರೆ ಎಲ್ಲರೂ ಅಟೆಂಡ್ ಆಗೋರು ಜಾಯ್ನ್ ಆದ ಕೊಡಲಿ ಅದನ್ನೇನು ಮಾಡಬೇಕು ಲಾಕ್ ಮಾಡ್ಬೇಕಂದ್ರೆ ಎಂಟ್ರ್ ಆಗೋಕೆ ಅಲ್ಲಿ ಅವಕಾಶ ಇರಬಾರ್ದು ಓಕೆ ಇನ್ನು ಮುಖ್ಯವಾಗಿ ಏನು ಅಂತಂದರೆ ರಿಸ್ಟ್ರಿಕ್ಟ್ ದಿ ರೆಕಾರ್ಡಿಂಗ್ ಫೀಚರ್ ಇಲ್ಲಿ ಅಲ್ಲಿ ರೆಕಾರ್ಡ್ ಏನು ಆಪ್ಷನ್ ಇತ್ತು ಆ ರೆಕಾರ್ಡಿಂಗ್ ಫೀಚರನ್ನು ಏನು ಮಾಡಬೇಕು ರಿಸ್ಟ್ರಿಕ್ಟ್ ಮಾಡಬೇಕು ಓಕೆ ಇನ್ ಲಾಸ್ಟ್ ಒನ್ ಎಂಡ್ ಮೀಟಿಂಗ್ ನಾಟ್ ಜಸ್ಟ್ ಲೀವ್ ನೋಡಿರಿ ಇಲ್ಲಿ ಮುಖ್ಯವಾದ ವಿಚಾರ ಲೀವ್ ಅಷ್ಟೇ ಅಂದರೆ ಬಿಟ್ಬಿಡೋದಷ್ಟಿಲ್ಲ ಅಂದರೆ ಅದರಿಂದ ಹೊರಗೆ ಅದನ್ನ ಏನು ಮಾಡಬೇಕು ಮೀಟಿಂಗನ್ನು ಎಂಡ್ ಮಾಡಬೇಕು ಓಕೆ ಅಂದರೆ ಇದನ್ನ ಯಾರು ಮಾಡ್ತಾರೆ ಅಡ್ಮಿನಿಸ್ಟ್ರೇಟರ್ ಯಾರು ಅದನ್ನು ಹೋಸ್ಟ್ ಮಾಡ್ತಿರ್ತಾರಲ್ಲ ಆ ಹೋಸ್ಟ್ ಮಾಡೋರು ಏನು ಮಾಡ್ತಾರೆ ಇದನ್ನು ಎಂಡ್ ಮಾಡಬೇಕು ಅಂದರೆ ಜಸ್ಟ್ ಲೀವ್ ಅಷ್ಟೇ ಇಲ್ಲ ಆ ಮೀಟಿಂಗ್ ಏನು ಮಾಡಬೇಕು ಎಂಡ್ ಮಾಡಬೇಕು ಸರಿಯಾಗಿ ನೋಡೋ ಆಪ್ಷನ್ ಬಳಸ್ರಿ ಯಾರಾದರೂ ಜೂಮ್ ಆ್ಯಪ್ ಬಳಸ್ಕೊಳ್ತಿಲ್ಲ ಅಂತಂದರೆ ಡೋಂಟ್ ವರಿ ಏನು ವಿಚಾರ ಮಾಡ್ತಕ್ಕಂಥದ್ದು ಏನಿಲ್ಲ ಯಾರು ಬಳಸ್ಕೊಳ್ತಿರೋ ಅವರು ಬಳಸ್ಕೋಬೋದು ಡಿಲೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಒಂದು ಏನು ಮಿನಿಸ್ಟ್ರ್ ಆಫ್ ಹೋಮ್ ಅಫೇರ್ಸ್ ಏನು ಗೈಡ್ಲೈನ್ಸ್ ಕೊಟ್ಟಿದ್ದೆವು ಈ ಗೈಡ್ಲೈನ್ಸ್ಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಅದರಲ್ಲಿ ಹ್ಯಾಕ್ ಆಗೋ ಚಾನ್ಸಸ್ ಇರೋಲ್ಲ ಓಕೆ ಅದಕ್ಕಾಗಿ ಇವೇನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನು ಗೈಡ್ಲೈನ್ಸ್ ಕೊಟ್ಟಿದ್ದೆ ಅದನ್ನು ಸರಿಯಾಗಿ ಬಳಸಿಕೊಡ್ರಿ ಓಕೆ ಐ ಹೋಪ್ ಯು ಲೈಕ್ ದಿಸ್ ಸೆಷನ್ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ದಿಸ್ ಇಸ್ ಎನ್ ಅಕೌ ಇಟ್ಸ್ ಮೀ ಚಿದಾನಂದ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೆದಾಗಲಿ ಬಾಯ್